ಬೆಳಗಾವಿಯ ಖಾನಾಪುರದಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿಗಳನ್ನು ಕಡೆಗೂ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆಪ್ಟೆಂಬರ್ 28ರಂದು ಖಾನಾಪುರದ 25 ವರ್ಷದ ಯುವಕ ಅರ್ಬಾಜ್ನನ್ನು ತಲೆ ಮತ್ತು ಕಾಲು ಕಡಿದು ಬರ್ಬರವಾಗಿ ಹತ್ಯೆಗೈಯಲಾಗಿತ್ತು. ಈ ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕೊಲೆಯಾದ ಅರ್ಬಾಜ್ ಹಿಂದೂ ಯುವತಿಯನ್ನ ಪ್ರೀತಿ ಮಾಡುತ್ತಿದ್ದೆ, ಈತನ ಕೊಲೆಗೆ ಕಾರಣ ಅಂತ ತಿಳಿದು ಬಂದಿದೆ. ಕಾರ್ ಬ್ರೋಕರ್ ಆಗಿದ್ದ ಅರ್ಬಾಜ್ ಏರಿಯಾದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಈ ವಿಚಾರವಾಗಿ ಇಬ್ಬರು ಕುಟುಂಬಸ್ಥರ ನಡುವೆ ಜಗಳ ನಡೆದಿತ್ತು. ಈ ಬಗ್ಗೆ ಕೆಲ ಸಂಘಟನೆಗಳ ಸದಸ್ಯರು ಅರ್ಬಾಜ್ಗೆ ಆ ಯುವತಿಯ ತಂಟೆಗೆ ಬರದಂತೆ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಆತನ ಮೊಬೈಲ್ನಲ್ಲಿ ಯುವತಿಯೊಂದಿಗಿದ್ದ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿಸಲಾಗಿತ್ತು. ಆದರೆ ಮಾತುಕತೆಯಾದ ಎರಡೇ ದಿನಗಳ ಬಳಿಕ ಖಾನಾಪುರ ಹೊರವಲಯದ ರೈಲ್ವೆ ಹಳಿ ಮೇಲೆ ಅರ್ಬಾಜ್ನ ಮೃತದೇಹ ಪತ್ತೆಯಾಗಿತ್ತು. ಇನ್ನು ಅರ್ಬಾಜ್ನನ್ನ ಕೊಲೆ ಮಾಡಲು ಸುಪಾರಿ ನೀಡಿದ್ದ ಆರೋಪದ ಮೇಲೆ ಹಿಂದೂ ಸಂಘಟನೆಯ ಪ್ರಮುಖ ಆರೋಪಿ ಒತ್ತೋಳ ಗ್ರಾಮದ ಪುಂಡಲೀಕ ಅಲಿಯಾಸ್ ಮಹಾರಾಜ್ ಸೇರಿದಂತೆ ಯುವತಿಯ ತಾಯಿ ಸುಶೀಲಾ ಕಂಬಾರ, ಖಾನಾಪುರದ ಕುತುಬುದ್ದೀನ್, ಮಂಜುನಾಥ್, ಪ್ರಶಾಂತ್ ಪಾಟೀಲ್, ಪ್ರವೀಣ್ ಪೂಜಾರಿ, ಶ್ರೀಧರ ದೋಣಿ, ಗಣಪತಿ ಸುಗತಿ, ಈರಪ್ಪ ಬಸವಣ್ಣಿ, ಕುಂಬಾರ ಸೇರಿದಂತೆ 10 ಮಂದಿಯನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಆರೋಪಿಗಳು ಅರ್ಬಾಜ್ನನ್ನ ಬೇರೆಡೆ ಕೊಲೆ ಮಾಡಿ ಸಾಕ್ಷ್ಯ ನಾಶ ಪಡಿಸೋ ಸಲುವಾಗಿ ಆರೋಪಿಗಳು ರೈಲ್ವೆ ಹಳಿ ಮೇಲೆ ತಂದು ಬಿಸಾಡಿದ್ದರು. ಈ ಕುರಿತು ಇಂದು ಬೆಳಗಾವಿ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಸೆಪ್ಟೆಂಬರ್ 28 ಸಾಯಂಕಾಲ 7:20 ನಮ್ಮ ಕಾನಪುರ ರೈಲ್ವೆ ಟ್ರ್ಯಾಕ್ ದಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತಂತೇಳಿ ರೈಲ್ವೆ ಡ್ರೈವರ್ ಪೈಲೆಟು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೇಳಿರ್ತಾರೆ. ತದನಂತರ ಅದನ್ನು ಹೋಗಿ ಪೊಲೀಸ್ನವರು ಸ್ಪಾಟನ್ನು ನೋಡಿಬಿಟ್ಟು ನೆಕ್ಸ್ಟ್ ಡೇ 29 ಬೆಳಿಗ್ಗೆ ಏನು ಮೃತದೇಹ ಸಿಕ್ಕಿರುತ್ತೆ, ಅರ್ಬಾಜ್ ಮುಲ್ಲಾ ಆತನ ತಾಯಿ ನಜೀಮಾ ಮುಲ್ಲಾ ಅನ್ನೋರು ನಮ್ಮ ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಅಂಡರ್ ಸೆಕ್ಷನ್ 302 201 ಮತ್ತು ರೆಡ್ ವಿತ್ 34 IPC ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಕೊಲೆ ಪ್ರಕರಣ ದಿನಾಂಕ 4/10/2021 ಅಂದರೆ ಅಕ್ಟೋಬರ್ 4ನೇ ತಾರೀಕು ಅದು ನಮ್ಮ ಬೆಳಗಾವಿ ಖಾನಾಪುರ ರೈಲ್ವೆ ಪೊಲೀಸರಿಂದ ನಮ್ಮ ಜಿಲ್ಲಾ ಪೊಲೀಸರಿಗೆ ವರ್ಗಾವಣೆ ಆಗಿರುತ್ತೆ. ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ಅದನ್ನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಫರ್ದರ್ ಇನ್ವೆಸ್ಟಿಗೇಷನನ್ನು ನಾವು ಮಾಡಿರ್ತೀವಿ. ನಜೀಮಾ ಮುಲ್ಲಾ ಅವರು ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಕಂಪ್ಲೇಂಟಲ್ಲಿ. ಏನು ಅಂತಂತಂದರೆ ಅರ್ಬಾಜ್ಗೆ ಮತ್ತು ಶ್ವೇತಾಗೆ ಮುಂಚೆಯಿಂದಲೂ ಅವರು ಒಬ್ರಿಗೊಬ್ಬರು ಪರಿಚಯ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಅವರ ಎರಡೂ ಕುಟುಂಬಗಳ ಮಧ್ಯೆ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಅದರಿಂದ ಅವರು ಖಾನಾಪುರಿಂದ ಬಿಟ್ಟು ಬೆಳಗಾವಿಗೆ ಬಂದಿದ್ದರು. ಆದರೂ ಅರ್ಬಾಜ್ ಮತ್ತು ಶ್ವೇತಾ ಅನ್ನೋರು ಅವರ ಪರಿಚಯ ಮತ್ತು ಮುಂದುವರಿಯುತ್ತೆ. ಇದು ಎರಡೂ ಕುಟುಂಬಗಳ ಮಧ್ಯೆ ಘಾಸಿಗೆ ಕಾರಣ ಆಗುತ್ತೆ. ಇದು ಶ್ವೇತಾಳ ಮನೆಯವರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ 26ನೇ ತಾರೀಕು ಅರ್ಬಾಜ್ನನ್ನು ಮತ್ತು ಅರ್ಬಾಜನ್ನ ತಾಯಿಯನ್ನು ಖಾನಾಪುರಿಗೆ ಕರೆಸ್ಕೊಂಡು ಇಲ್ಲ ಇದು ಸರಿ ಹೊಂದಲ್ಲ ಅಂತಂತ ಹೇಳಿಬಿಟ್ಟು ಎರಡೂ ಕಡೆಯವರಿಗೆ ಬುದ್ಧಿ ಹೇಳಿ ಅದನ್ನು ಬಿಗಿಹರಿಸೋದಕ್ಕೆ ಪುಂಡಲಿಕ್ಕು ಮತ್ತು ಬಿರ್ಜಿ ಮತ್ತು ಕುತುಬುದ್ದೀನು ಮತ್ತು ಅರ್ಬಾಜ್ ಮತ್ತು ಅರ್ಬಾಜನ ತಾಯಿ ಮತ್ತು ಇನ್ನಿತರರು ಸೇರಿ ಅದನ್ನು ಒಂದು ಪಂಚಾಯಿತಿ ಮಾಡಿರ್ತಾರೆ 26ನೇ ತಾರೀಕು. ಬಟ್ ತದನಂತರನೂ ಅದು ಹಾಗೆ ಮುಂದುವರಿತಾ ಇದೆ ಅನ್ನೋಂಥ ಒಂದು ಇದರಲ್ಲಿ ಒಂದು ಕಾನ್ಸ್ಪಿರಸಿಯನ್ನು ಮಾಡಿ 28ನೇ ತಾರೀಕು ಪುಂಡಲಿಕ್ಕು ಮತ್ತು ಆತನ ಸಹಚರರು ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಆತನನ್ನು ಖಾನಾಪುರದ ಬೆಳಗಾವಿಯಿಂದ ಖಾನಾಪುರಿಗೆ ಕರೆಸ್ಕೋತಾರೆ. ಆ ದಿನ ಆತನನ್ನು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ಹೋಗಿರ್ತಾರೆ. ಅದನ್ನು ರೈಲ್ವೆಗೆ ಡಿಕ್ಕಿ ಆಯ್ದು ಅದು ಮರಣ ಹೊಂದಿದ್ದಾನೆ ಅನ್ನೋ ರೀತಿ ಅದನ್ನು ಬಿತ್ತರಿಸುವಂಥ ರೀತಿಯಲ್ಲಿ ಸಾಕ್ಷ್ಯವನ್ನು ತನಿಖೆ ದಿಕ್ಕನ್ನು ಮತ್ತು ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ಅದನ್ನು ಪ್ರಯತ್ನ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ತನಿಖೆಯನ್ನು ಕೈಗೊಂಡು ಅವ ಅಡಿಷನಲ್ SP ಅಮರನಾಥ್ ರೆಡ್ಡಿ ಮತ್ತು DYSP ಬೈಲೊಂಗುಲ್ ಮತ್ತು ಸಾಕಷ್ಟು ಆಫೀಸರ್ಸ್ಗಳ ತನಿಖಾ ತಂಡವನ್ನು ರಚನೆಯನ್ನು ಮಾಡಿಕೊಂಡು ಇದನ್ನು ಪ್ರಕರಣವನ್ನು ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು 10 ಜನರನ್ನು ಅರೆಸ್ಟ್ ಮಾಡಿದೆ. 10 ಜನರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಮತ್ತು ಇನ್ನೂ ತನಿಖೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.